ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ ಕೂಡ ಫ್ಯಾಕ್ಟ್ಸ್ ಫ್ರೈಡೆಗೆ ಸುಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ನಾನು ಕೂಡ ಅನ್ಅಕಾಡೆಮಿಲಿ ಲೈವ್ ಎಜುಕೇಟರ್ ಆಗಿರ್ತೀನಿ. ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ರಮೇಶ್ ಲೈವ್ ಅಂತಕ್ಕಂಥ ರೆಫರ್ ಕೋಡನ್ನು ಯೂಸ್ ಮಾಡೋ ಮೂಲಕ ನಿಮಗೂ ಕೂಡ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನನ್ನ ಒಂದು ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು ಸ್ನೇಹಿತರೆ, ಯೂಟ್ಯೂಬ್ ಕ್ಲಾಸ್ ರಾತ್ರಿ 9 ಗಂಟೆಗೆ ಮತ್ತು ಬೆಳಗ್ಗೆ 7:30ಕ್ಕೆ ನನ್ನ ಒಂದು ಪರ್ಸನಲ್ ಚಾನಲ್ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ನಲ್ಲಿ. ಇನ್ನು ಸ್ಪೆಷಲ್ ಕ್ಲಾಸ್ ಪ್ರತಿ ದಿವಸ ಸಾಯಂಕಾಲ 5:30ಕ್ಕಿರುತ್ತೆ, ಸಾಮಾನ್ಯ ಕನ್ನಡ ಎಸ್ ಡಿ ಎಫ್ ಡಿಐಗೆ ಸಂಬಂಧಿಸಿದಂತೆ. ಇನ್ನು ರೆಗ್ಯುಲರ್ ಕ್ಲಾಸ್ 7 ಗಂಟೆಗಿರುತ್ತೆ ಸ್ನೇಹಿತರೆ, ಹಿಸ್ಟ್ರಿಗೆ ಸಂಬಂಧಿಸಿದಂತೆ. ಓಕೆನಾ? ಸೊ ಇಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಇವತ್ತಿನ ದಿವಸ ನಾವು ಜೈವಿಕ ಸಂರಕ್ಷಣಾ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೈವಿಕ ಸಂರಕ್ಷಣಾ ವಲಯಗಳು, ಬಯೋಸ್ಫೇರ್ ರಿಸರ್ವ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ವಿಶ್ವ ಜೈವಿಕ ರಕ್ಷಿತಾರಣ್ಯ ಅಂತ ಕರಿತೀವಿ. ಯುನೆಸ್ಕೋದವರೇನು ಮಾಡಿದ್ದಾರೆ, ಅಂತಾರಾಷ್ಟ್ರೀಯವಾಗಿ ರಕ್ಷಿತಾರಣ್ಯ ಪ್ರದೇಶವನ್ನು ಗುರುತಿಸ್ತಾರೆ ಅನ್ನುವಂಥದ್ದು. ಯುನೆಸ್ಕೋದವರು ಅಂತಾರಾಷ್ಟ್ರೀಯವಾಗಿ ಈ ಒಂದು ಅರಣ್ಯವನ್ನು ರಕ್ಷಣೆ ಮಾಡುವಂಥ ಒಂದು ಪ್ರದೇಶಗಳನ್ನು ಗುರುತಿಸ್ತಾರೆ ಅನ್ನುವಂಥದ್ದು. ಇವುಗಳನ್ನು ಏನಂತ ಕರೀತಾರೆ ಅವರು, ಜೈವಿಕ ಸಂರಕ್ಷಣಾ ವಲಯ ಅಂತ ಕರೀತಾರೆ. ಏನಂತ ಕರೀತಾರೆ, ಬಯೋಸ್ಪಿಯರ್ ರಿಸರ್ವ್ಸ್ ಅಥವಾ ಜೈವಿಕ ಸಂರಕ್ಷಣಾ ವಲಯ ಅಂತ ಕರೆಯಲಾಗ್ತದೆ. ಇದು ಸುಸ್ಥಿರ ಅಭಿವೃದ್ಧಿಗಾಗಿ ಪ್ರೋತ್ಸಾಹವನ್ನು ಕೊಡ್ತದೆ ಅನ್ನುವಂಥದ್ದು ಪ್ರಮುಖ ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಭಾರತದಲ್ಲಿ ಕೆಲವು ವಿಸ್ತಾರವಾದಂತಹ ಪ್ರದೇಶಗಳು ಇದ್ದಾವೆ, ವಿಶಿಷ್ಟವಾದ ಲಕ್ಷಣಗಳನ್ನು ಹೊಂದಿದ್ದು. ಇಲ್ಲಿ ವೈವಿಧ್ಯಮಯವಾಗಿರುವಂಥ ಪ್ರಾಣಿಗಳನ್ನು ನಾವು ನೋಡ್ತೀವಿ, ಅನೇಕ ರೀತಿಯ ಸಸ್ಯ ಪ್ರಭೇದಗಳು ಕಂಡುಬರುತ್ತವೆ. ಇವುಗಳಿಂದ ನಮ್ಮ ಭಾರತ ಸಮೃದ್ಧವಾಗಿದೆ ಅಂತ ಹೇಳ್ತೀವಿ. ಇವುಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇಂತಹ ಒಂದು ವಿಶಾಲವಾದಂತಹ ವಿಸ್ತಾರವಾದಂತಹ ಪ್ರದೇಶಗಳನ್ನಾಗಿರಬಹುದು, ಇವುಗಳನ್ನು ನಾವೇನು ಮಾಡಿದ್ದೀವಿ, ಜೈವಿಕ ಸಂರಕ್ಷಣಾ ವಲಯ ಅಂಥೇಳಿ ಘೋಷಣೆ ಮಾಡಲಾಗ್ತದೆ. ಹೌದಾ? ಈ ಒಂದು ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕು, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇಂತಹ ವಿಸ್ತಾರವಾದ ಪ್ರದೇಶಗಳನ್ನು ಜೈವಿಕ ಸಂರಕ್ಷಣಾ ವಲಯ ಅಂತ ಘೋಷಣೆ ಮಾಡ್ತಾರೆ. ಇವುಗಳ ಜೀವ ಪರಿಸರ ವ್ಯವಸ್ಥೆ ಹೆಚ್ಚು ಸಂಕೀರ್ಣವಾಗಿರ್ತದೆ, ಇವುಗಳನ್ನು ನೋಡಿಕೊಳ್ಳುವಂಥದ್ದು ಪ್ರಮುಖ ಉದ್ದೇಶವಾಗಿರ್ತದೆ. ದೇಶದ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಜೈವಿಕ ಸಂರಕ್ಷಣಾ ತಾಣಗಳೇನಿದಾವಲ್ಲ, ಇವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅಲ್ಲಿ ಒಂದು ಪರಿಸರದ ಸ್ಥಿತಿಯನ್ನು ಕಾಪಾಡೋದಾಗಿರ್ಬೋದು, ಪ್ರಾಣಿಗಳನ್ನು ಕಾಪಾಡೋದಾಗಿರ್ಬೋದು, ಸಸ್ಯಗಳನ್ನು ಕಾಪಾಡೋದಾಗಿರ್ಬೋದು, ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದು. ಇನ್ನು ಈ ಜೈವಿಕ ಸಂರಕ್ಷಣಾ ತಾಣಗಳನ್ನು ಅನೇಕ ತಾಣಗಳನ್ನು ರಾಷ್ಟ್ರೀಯ ಉದ್ಯಾನಗಳನ್ನಾಗಿ ಮತ್ತು ಪಕ್ಷಿಧಾಮಗಳನ್ನಾಗಿ, ಆನೆ ಯೋಜನೆಗಳಾಗಿರ್ಬೋದು, ಹುಲಿ ಯೋಜನೆಗಳನ್ನು ಒಳಗೊಂಡಂತೆ ಹಲವಾರು ವಿಭಾಗಗಳಲ್ಲಿ ಸ್ಥಾಪನೆ ಮಾಡಲಾಗಿರ್ತದೆ. ಇದರ ಪ್ರಮುಖ ಉದ್ದೇಶ ಏನು, ಅಲ್ಲಿಯ ಒಂದು ಜೀವ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಂಥದ್ದೇ ಈ ಒಂದು ಜೈವಿಕ ಸಂರಕ್ಷಣಾ ತಾಣಗಳ ಪ್ರಮುಖ ಉದ್ದೇಶವಾಗಿರ್ತದೆ ಸ್ನೇಹಿತರೆ. ಇನ್ನು ನಮ್ಮ ಭಾರತದಲ್ಲಿ ಪ್ರಸ್ತುತವಾಗಿ 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ಕಾಣ್ತೀವಿ. ಇವುಗಳಲ್ಲಿ 10 ಜೈವಿಕ ಸಂರಕ್ಷಣಾ ತಾಣಗಳೇನಿದಲ್ಲ, ಇವುಗಳನ್ನು ಯುನೆಸ್ಕೋ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಕಾರ್ಯಕ್ರಮಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. 2016ರ ಮಾಹಿತಿ ಪ್ರಕಾರ ಇದು. ಹೌದಾ? ಸೇರ್ಪಡೆ ಮಾಡಿರುವಂಥದ್ದು ಎಷ್ಟು, ಒಟ್ಟು 10. ಇನ್ನು ಇತ್ತೀಚೆಗೆ ಒಂದು ಸೇರಿದಂತಹ ಜೈವಿಕ ಸಂರಕ್ಷಣಾ ತಾಣಗಳನ್ನು ಇಲ್ಲಿ ನಾವು ನೋಡೋಣ. ಅಗಸ್ತ್ಯಮಲೆ ಅಂತಕ್ಕಂಥದ್ದು, ಅಗಸ್ತ್ಯಮಲೆ ಏನಿದೆಲ್ಲ, ಇದು 2001ರಲ್ಲಿ ಸ್ಥಾಪನೆಗೊಂಡು ಅಗಸ್ತ್ಯಮಲೆ ರಕ್ಷಿತ ತಾಣವಾಗಿದೆ. ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು ಹಂಚಿಕೊಂಡಿರುವಂಥದ್ದು. ತಮಿಳುನಾಡು ಮತ್ತು ಕೇರಳ ಗಡಿ ಭಾಗಗಳಲ್ಲಿ ಕಂಡುಬರುವಂಥ ಈ ಒಂದು ಅಗಸ್ತ್ಯಮಲೆ 2001ರಲ್ಲಿ ಸ್ಥಾಪನೆಗೊಂಡಿರುವಂಥದ್ದು. ನೆಕ್ಸ್ಟು ಸ್ನೇಹಿತರೆ, 2016ರಲ್ಲಿ ಅಗಸ್ತ್ಯಮಲೆ ಜೈವಿಕ ಸಂರಕ್ಷಣಾ ತಾಣ ಏನಿದೆಲ್ಲ, ರಕ್ಷಿತಾರಣ್ಯ, ಇದನ್ನು ವಿಶ್ವ ಜೈವಿಕ ರಕ್ಷಿತಾರಣ್ಯ ಅಂತೇಳಿ, ಈ ಒಂದು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಹೇಳ್ತೀವಿ, ಅಂದರೆ ವಿಶ್ವ ಜೈವಿಕ ರಕ್ಷಿತಾರಣ್ಯ ಅಂತೇಳಿ ಘೋಷಣೆ ಮಾಡಲಾಯಿತು 2016ರಲ್ಲಿ ಇದನ್ನು. ಇನ್ನು ಈ ಒಂದು ತಾಣ ಏನಿದೆಲ್ಲ, ಇದು ಯುನೆಸ್ಕೋ ಮತ್ತು ಜೈವಿಕ ರಕ್ಷಣಾ ಪಟ್ಟಿಗೆ ಸೇರಿದ 10ನೇ ತಾಣವಾಗಿದೆ. ಯುನೆಸ್ಕೋ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಗೆ ಸೇರಿದಂತಹ 10ನೇ ತಾಣ ಅಗಸ್ತ್ಯಮಲೆ ಆಗಿರ್ತದೆ 2016ರಲ್ಲಿ. ಇನ್ನು ಅಗಸ್ತ್ಯಮಲೆ ಪಶ್ಚಿಮ ಘಟ್ಟ ಶಿಖರ ಶ್ರೇಣಿಯಲ್ಲಿ ಕೇರಳ ರಾಜ್ಯದಲ್ಲಿರುವಂಥ ಒಂದು ಶಿಖರವಾಗಿದೆ ಅಗಸ್ತ್ಯಮಲೆ ಅಂತಕ್ಕಂಥದ್ದು. ಪಶ್ಚಿಮ ಘಟ್ಟ ಏನಿದೆಯಲ್ಲ, ಪಶ್ಚಿಮ ಘಟ್ಟ ಶಿಖರ ಶ್ರೇಣಿಯಲ್ಲಿ ಕಂಡುಬರುವಂಥದ್ದು ಕೇರಳ ರಾಜ್ಯದಲ್ಲಿರುವಂಥ ಒಂದು ಶಿಖರ. ಇದು 6129 ಅಡಿ ಎತ್ತರವಾಗಿದ್ದು, ಈ ಶಿಖರದಿಂದ 2 ನದಿಗಳು ಏನಾಗ್ತವೆ, ಉಗಮವಾಗ್ತವೆ ಅಂತ ಹೇಳ್ತೀವಿ. ಈ ಅಗಸ್ತ್ಯಮಲೆಯಿಂದ 2 ನದಿಗಳು ಅಲ್ಲಿ ಉಗಮವಾಗ್ತವೆ. ಇನ್ನು ಅಗಸ್ತ್ಯಮಲೆ ಜೈವಿಕ ರಕ್ಷಿತಾರಣ್ಯ ಏನಿದೆಯಲ್ಲ, ಇದು 3500 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು,
ಇದರಲ್ಲಿ 1828 ಚದರ ಕಿಲೋಮೀಟರ್ ಏನಿದೆಲ್ಲ ಇದು ಕೇರಳ ರಾಜ್ಯದಲ್ಲೂ, ಇನ್ನು 1677 ಕಿಲೋಮೀಟರ್ ತಮಿಳುನಾಡಿನಲ್ಲೂ ಹಂಚಿಕೆ ಆಗಿರುವಂಥದ್ದು. ಯಾವುದು? ಅಗಸ್ತ್ಯ ಮಲೆ. ಇನ್ನು ತಾಮ್ರಪರ್ಣಿ ನದಿ ಏನಿದೆಲ್ಲ ಇದು ಪೂರ್ವಕ್ಕೆ ಹರಿದರೆ ನೆರ್ಯ ಎನ್ನುವಂತಹ ನದಿ ಪಶ್ಚಿಮಕ್ಕೆ ಹರಿತದೆ. ನಾವಾಗಲೇ ನೋಡಿದ್ವಿ ಅಗಸ್ತ್ಯ ಮಲೆಯಲ್ಲಿ ಎರಡು ನದಿಗಳು ಉಗಮವಾಗ್ತವೆ ಅಂತೇಳಿ. ಆ ಎರಡು ನದಿಗಳಂತಂದರೆ ಒಂದು ತಾಮ್ರಪರ್ಣಿ, ಇನ್ನೊಂದು ನೆರ್ಯ ಅಂತಕ್ಕಂಥದ್ದು. ಈ ತಾಮ್ರಪರ್ಣಿ ಪೂರ್ವಕ್ಕೆ ಹರಿದರೆ ನೆರ್ಯ ಅಂತಕ್ಕಂಥದ್ದು ಪಶ್ಚಿಮಕ್ಕೆ ಹರಿಯುವಂತಹ ನದಿಯಾಗಿರ್ತದೆ. ಅಗಸ್ತ್ಯ ಮಲೆಯಲ್ಲಿ ಕಂಡುಬರುವಂಥ ನದಿಗಳಿವು. ಈ ಪ್ರಾಚೀನ ನಂಬಿಕೆಯಂತೆ ಅಗಸ್ತ್ಯ ಮುನಿಗಳು ಈ ಒಂದು ಯೋಗಿಯ ರೂಪದಲ್ಲಿ ಇನ್ನೂ ಈ ಶಿಖರದಲ್ಲಿ ವಾಸವಾಗಿದ್ದಾರೆ ಎನ್ನುವಂತಹ ಪ್ರತೀತಿ ಜನರಲ್ಲಿ ಈಗಲೂ ಕೂಡ ಇದೆ ಸ್ನೇಹಿತರೆ. ಉಷ್ಣವಲಯದ ಕಾಡುಗಳನ್ನು ಹೊಂದಿರುವಂತಹ ಅಗಸ್ತ್ಯ ಮಲೆ ಏನಿದೆಲ್ಲ, ಅಗಸ್ತ್ಯ ಮಲೆ ಅದು ಪಶ್ಚಿಮ ಘಟ್ಟದಲ್ಲಿದ್ದು ಸಮುದ್ರ ಮಟ್ಟದಿಂದ 1868 ಮೀಟರ್ ಎತ್ತರವಾಗಿದೆ. 1868 ಮೀಟರ್ ಎತ್ತರವಾಗಿದೆ. 2254 ಅಪರೂಪದ ಜೀವಿಗಳು ಹಾಗೂ 400 ಸಸ್ಯ ಪ್ರಭೇದಗಳನ್ನು ಹೊಂದಿದೆ ಅಂತ ಹೇಳಲಾಗ್ತದೆ. ಇನ್ನು ಈ ಒಂದು ಪ್ರದೇಶ ಏನಿದೆ ಅಗಸ್ತ್ಯ ಮಲೆ ಪ್ರದೇಶ, ಇದು ಏಲಕ್ಕಿ ಆಗಿರ್ಬೋದು, ಕಾಳು ಮೆಣಸಾಗಿರ್ಬೋದು, ಓಕೆ, ಜಾಜಿಕಾಯಿ ಆಗಿರ್ಬೋದು, ಈ ಎಲ್ಲ ಮರಗಳನ್ನು ಇಲ್ಲಿ ಹೊಂದಿರುವಂಥದ್ದು. ಜೊತೆಗೆ ಇಲ್ಲಿ ಪೆಪ್ಪರ್ ಆಗಿರ್ಬೋದು, ನೇಯರ್ ಅನ್ನುವಂಥದ್ದು, ಕಾಲಕ್ಕಡ್, ಶಂಡೂರ್ನಿ, ಮುಂತುತ್ತಾರೈ ಎನ್ನುವಂತಹ ಹುಲಿ ಸಂರಕ್ಷಣಾ ತಾಣಗಳನ್ನು ನಾವು ಕಾಣ್ಬೋದಾಗಿದೆ. ಸ್ನೇಹಿತರೆ, ಇಲ್ಲಿ ಇದೇ ಒಂದು ಜುಲೈನಲ್ಲಿ 26ನೇ ತಾರೀಕು KS ಕ್ಲಿಮ್ ಟೆಸ್ಟ್ ನಡೀತದೆ. ಆ ಟೆಸ್ಟ್ನಲ್ಲಿ ನೀವು ಕೂಡ ಭಾಗವಹಿಸ್ಬೋದು, ಓಕೆನಾ? ಅದ್ರ ಜೊತೆಗೆ PSI ಮತ್ತು FDSCDಗೆ ಸಂಬಂಧಿಸಿದಂತೆ ಪೇಯ್ಡ್ ಟೆಸ್ಟ್ಗಳು ಕೂಡ ಇದ್ದಾವೆ. ಪೇಯ್ಡ್ ಟೆಸ್ಟ್ ಅಂದರೆ ಇದು ನೀವು ಸಬ್ಸ್ಕ್ರಿಪ್ಷನ್ ಯಾರು ತೆಗೆದುಕೊಂಡಿರ್ತೀರಿ ಅವರು ಈ ಎರಡು ಟೆಸ್ಟ್ಗಳನ್ನು ನೋಡ್ಕೋಬಹುದು. ಇದು ಫ್ರೀ ಆಗಿರ್ತದೆ. ಇನ್ನು ಕರ್ನಾಟಕ ಡೈಲಿ T20 ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ನಡೀತಾ ಇದೆ ಸ್ನೇಹಿತರೆ. ಪ್ರತಿ ದಿವಸ ರಾತ್ರಿ 8 ಗಂಟೆಗಿರುತ್ತೆ. 8 ರಿಂದ 8:20 ಆನ್ಲೈನ್ ಟೆಸ್ಟ್ ಇರುತ್ತೆ. 8:20 ನಂತರ ಕೂಡ ನೀವು ನೋಡ್ಕೋಬಹುದು, ಬಟ್ ನಿಮ್ಮ ರ್ಯಾಂಕಿಂಗ್ ಬರ್ತದೆ ಆ ಟೈಮಲ್ಲೇ ತೆಗೆದುಕೊಳ್ಳಿ ಅಂತ ಹೇಳೋದು. ಇನ್ನು 8:30ಕ್ಕೆ ಈ ಟೆಸ್ಟ್ಗೆ ಸಂಬಂಧಿಸಿದಂತೆ ಅನಾಲಿಸಿಸ್ ಕ್ಲಾಸ್ ಇರ್ತದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು ಸ್ನೇಹಿತರೆ. ಇನ್ನು ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಟಾಪ್ ಎಜುಕೇಟರ್ಸ್ಗಳಿಂದ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದು ಸ್ನೇಹಿತರೆ. ನನ್ನ ಒಂದು ತರಗತಿ ಸ್ಪೆಷಲ್ ಕ್ಲಾಸ್ ಫ್ರೀ ಇರ್ತದೆ. 5:30ಕ್ಕೆ ಪ್ರತಿ ದಿವಸ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಇನ್ನು ಮಿಷನ್ KSಗೆ ಸಂಬಂಧಿಸಿದಂತೆ MCQs ಕೋರ್ಸ್ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಇದರಲ್ಲಿ ನಾನು ಹಿಸ್ಟ್ರಿ ತೆಗೆದುಕೊಳ್ತಾ ಇದ್ದೀನಿ, ಓಕೆನಾ? ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದಾವೆ ಸ್ನೇಹಿತರೆ. ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಇದ್ದಾವೆ, ನೀವು ಕೂಡ ನೋಡ್ಕೋಬೋದು. ನಾನು ಇಲ್ಲಿ ಹಿಸ್ಟ್ರಿ ಟೀಚ್ ಮಾಡ್ತಿದ್ದೀನಿ. ಪ್ರತಿ ದಿವಸ 7 ಗಂಟೆಗೆ ನನ್ನ ಕ್ಲಾಸ್ ಇರುತ್ತೆ. ಮರಿದೆ, ನೀವು ಕೂಡ ಅಲ್ಲಿ ಭಾಗವಹಿಸಿ ಸ್ನೇಹಿತರೆ, ಓಕೆನಾ? ಇನ್ನು ಅನ್ಅಕಾಡೆಮಿ ಜಾಯ್ನ್ ಆದ್ರಿ ಅಂತಂದರೆ ಎಲ್ಲ ಕೋರ್ಸಸ್ಗಳನ್ನು ನೋಡ್ಬೋದು. ಸ್ಟ್ರಕ್ಚರಸ್ ಕ್ಲಾಸಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ ಇರ್ತಾರೆ, ಇಂಟ್ರಾಕ್ಟಿವ್ ಪೋಲಿಂಗ್ ಸಿಸ್ಟಮ್ ಇರ್ತದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ನಿಮ್ಗೆ ಸಿಗ್ತದೆ, ಆ್ಯಂಡ್ MCQs ಟೆಸ್ಟ್ ಸೀರೀಸ್ಗಳು ಕೂಡ ಲಭ್ಯ. ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಮನೇಲಿ ಇದ್ಕೊಂಡು ಕೋಚಿಂಗನ್ನು ಪಡೆಯಬಹುದು. EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ ಸ್ನೇಹಿತರೆ. ನೋಡ್ಬೋದು 6 ಮಂತ್ಸ್ಗೆ 5,600 ಇದೆ, 1 ಇಯರ್ಗೆ 7,000, 2 ಇಯರ್ಗೆ 8,400 ಇರ್ತದೆ, ಓಕೆನಾ? ಸೊ ಹೇಗೆ ಜಾಯ್ನ್ ಆಗೋದು? ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಳ್ಳಿ, ಮೆನು ಗೆರೆಗಳು ಒತ್ತಿ, ಇಲ್ಲಿ ಪ್ಲಸ್ ಅಂತ ಬರುತ್ತೆ ಓದ್ಕೊಳ್ಳಿ, ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ, ಸಬ್ಸ್ಕ್ರಿಪ್ಷನ್ ಪೇಜ್ ಬರುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಲಾಂಗ್ ಟರ್ಮ್ ಬೇಕಾದಲ್ಲಿ 1 ಇಯರ್ 2 ಇಯರ್ ಯೂಸ್ ಮಾಡ್ಕೊಳ್ಳಿ, ಬೆಸ್ಟ್ ಆಪ್ಷನ್ 1 ಇಯರ್ ಸ್ನೇಹಿತರೆ, ಓಕೆನಾ? ಸೊ ಅಥವಾ ನೀವು ಒಂದೇ ಎಕ್ಸಾಮ್ಗೆ ಫೋಕಸ್ ಮಾಡ್ತಿದ್ರಿ ಅಂತಂದರೆ 3 ಮಂತ್ಸ್ ಅಥವಾ 6 ಮಂತ್ ತೆಗೆದುಕೊಳ್ಬೋದು. ಚೂಸ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅನ್ನುವಲ್ಲಿ Ramesh12 ಅಂತ ಹಾಕ್ಕೊಳ್ಳಿ, ಓಕೆ? Ramesh12 ಇಲ್ಲ Ramesh Live ಅಂತ ಹಾಕ್ಕೊಳ್ಳಿ ಸ್ನೇಹಿತರೆ. RAMESHLIVE ಕೋಡ್ ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ಇನ್ನೂ ಹೆಚ್ಚಿನ ಡಿಸ್ಕೌಂಟ್ಗೋಸ್ಕರ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಇತ್ತು ಅಂದರೆ ರಿದೀಮ್ ಅಂತ ಬರ್ತದೆ, ಅದನ್ನು ಕೂಡ ಓದ್ಕೊಳ್ಳಿ. ಇನ್ನೂ ಸ್ವಲ್ಪ ನಿಮ್ಗೆ ಅಮೌಂಟ್ ಕಡಿಮೆ ಆಗ್ತದೆ ಅನ್ನೋಂಥದ್ದು. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮೋಡಿಗೆ ಹೋಗ್ಬೋದು. ಇಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. HDFC ಡೆಬಿಟ್ ಕಾರ್ಡ್ ಮತ್ತು ಉಳಿದಂಥ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿ ನೀವು ಜಾಯ್ನ್ ಆಗ್ಬೋದು. HDFC ಡೆಬಿಟ್ ಕಾರ್ಡ್ ಇತ್ತಂದರೆ EMI ಮೂಲಕ ಜಾಯ್ನ್ ಆಗ್ತೀರಿ. ಇಲ್ಲಿ ನೋಡ್ಬೋದು EMIದು ಆಪ್ಷನ್ಸ್ಗಳು. ಇನ್ನು ಇನ್ನೊಂದು ಹೊಸ ಆಪ್ಷನ್ ಇದೆ ಸ್ನೇಹಿತರೆ, ಬಜಾಜ್, ಓಕೆ, ಬಜಾಜ್ ಫಿನ್ಸರ್ವ್ ಎನ್ನತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ EMI ಮೂಲಕ ಜಾಯ್ನ್ ಆಗ್ಬೋದಾಗಿರ್ತದೆ, ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ 7019820870 ಎನ್ನುವಂತಹ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀವು ಜಾಯ್ನ್ ಆದರೆ 40+ ಎಜುಕೇಟರ್ಸ್ ಇದ್ದಾರೆ. ಈ ಎಲ್ಲ ಎಜುಕೇಟರ್ಸ್ಗಳ ತರಗತಿಗಳಿಗೆ ಅಟೆಂಡ್ ಆಗುವಂತಹ PDF ಪಡೆಯುವಂತಹ ಆಮೇಲೆ ಟೆಸ್ಟ್ಗಳನ್ನು ತೆಗೆದುಕೊಳ್ಳುವಂಥ ಅವಕಾಶ ನಿಮ್ಗೆ ಇರ್ತದೆ ಸ್ನೇಹಿತರೆ, ಓಕೆನಾ? ಹಾಗಾದರೆ ಬನ್ನಿ ಮುಂದಿನ ಮಾಹಿತಿ ನೋಡೋಣ ಸ್ನೇಹಿತರೆ. ಜೈವಿಕ ಸಂರಕ್ಷಣಾ ತಾಣಗಳು ಎಂತಕ್ಕಂಥದ್ದು,
ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದದ ಪ್ರಾಣಿಗಳನ್ನು ಅದೇ ಸ್ಥಳದಲ್ಲಿ ರಕ್ಷಣೆ ಮಾಡಲು ಘೋಷಿಸಿದಂತಹ ಸ್ಥಳಗಳಿರ್ತವೆ, ಅವುಗಳಿಗೆ ಜೈವಿಕ ಸಂರಕ್ಷಣಾ ತಾಣಗಳಂತ ನಾವು ಕರಿತೀವಿ. ಹೌದಾ? ಇನ್ನು ಭಾರತದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಯಾವುದು ಅಂತ ಇಲ್ಲಿ ನಾವು ನೋಡೋಣ. ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ಅಂತಕ್ಕಂಥದ್ದು ಈ ಪ್ರದೇಶವನ್ನು 1976ರಲ್ಲಿ ಜೈವಿಕ ಸಂರಕ್ಷಣಾ ತಾಣ ಅಂತೇಳಿ ಘೋಷಣೆ ಮಾಡಲಾಯಿತು. ಈ ತಾಣ ಏನಿದೆಲ್ಲ ತಮಿಳುನಾಡಿನಲ್ಲಿ 2537.6 ಚದುರ ಕಿಲೋಮೀಟರ್ ಹಾಗೂ ಕರ್ನಾಟಕದಲ್ಲಿ 1527.4 ಚದುರ ಕಿಲೋಮೀಟರ್ ಮತ್ತು ಕೇರಳದಲ್ಲಿ 1455.4 ಚದುರ ಕಿಲೋಮೀಟರ್, ಒಟ್ಟಾರೆಯಾಗಿ 5520 ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಇದು ಹೊಂದಿದೆ ಎನ್ನುವಂಥದ್ದು. ಇನ್ನು ಮೂರು ರಾಜ್ಯಗಳಲ್ಲಿ ಇದು ಹಂಚಿಕೆ ಆಗಿರುವಂಥದ್ದು, ಅದೇ ನಮ್ಮ ಕರ್ನಾಟಕ ಆಗಿರಬಹುದು, ಕೇರಳ ಮತ್ತು ತಮಿಳುನಾಡುಗಳಲ್ಲಿ. ಇನ್ನು ಈ ಒಂದು ಜೈವಿಕ ಸಂರಕ್ಷಣಾ ತಾಣ ಏನಿದೆಲ್ಲ ಇದು ಮಧುಮಲೈ ವನ್ಯಜೀವಿ ಧಾಮ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಮತ್ತು ವೈನಾಡು ವನ್ಯಜೀವಿ ಧಾಮಗಳನ್ನು ಒಳಗೊಂಡಿದೆ ಈ ಒಂದು ಜೈವಿಕ ಸಂರಕ್ಷಣಾ ತಾಣ. ಯಾವುದು? ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ, ಮಧುಮಲೈ, ಬಂಡೀಪುರ ಮತ್ತು ವೈನಾಡು ವನ್ಯಜೀವಿ ಧಾಮಗಳನ್ನು ಒಳಗೊಂಡಿರುತ್ತದೆ. ಪನ್ನಾ ಜೈವಿಕ ಸಂರಕ್ಷಣಾ ತಾಣ ಅಂತಕ್ಕಂಥದ್ದು ಸ್ನೇಹಿತರೆ ಇದು ಇತ್ತೀಚೆಗೆ ಘೋಷಣೆ ಆಗಿರುವಂತಹ ಜೈವಿಕ ಸಂರಕ್ಷಣಾ ತಾಣವಾಗಿದೆ. 2011ರಲ್ಲಿ ಇದು ಘೋಷಣೆ ಆಯಿತು. ಈ ಒಂದು ಜೈವಿಕ ಸಂರಕ್ಷಣಾ ತಾಣ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಗಲ್ಫ್ ಆಫ್ ಮನ್ನಾರ್ ಜೀವ ವೈವಿಧ್ಯತಾ ತಾಣ ಅಂತಕ್ಕಂಥದ್ದು ಇದು ಭಾರತದ ಅತಿ ದೊಡ್ಡದಾದ ಜೈವಿಕ ಸಂರಕ್ಷಣಾ ತಾಣವಾಗಿದ್ದು ಕೋರಮಂಡಲ ಕರಾವಳಿ ಪ್ರದೇಶದಲ್ಲಿರುವಂತಹ ಈ ಒಂದು ಜೈವಿಕ ಸಂರಕ್ಷಣಾ ತಾಣವನ್ನು 1989ರಲ್ಲಿ ಘೋಷಣೆ ಮಾಡಲಾಯಿತು. ಹೌದಾ? 1989ರಲ್ಲಿ ಘೋಷಣೆ ಮಾಡಲಾಯಿತು. ಇದು ಕೋರಮಂಡಲದ ಕರಾವಳಿ ಪ್ರದೇಶದಲ್ಲಿ ಕಂಡುಬರ್ತದೆ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಈ ಒಂದು ಮಾಹಿತಿ ಅಂತಕ್ಕಂಥದ್ದು. ಇದರ ಕಂಟಿನ್ಯೂಯೇಷನ್, ಹಾಂ, ಇದರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಇದೆ. ಇದರ ಮುಂದಿನ ಭಾಗವನ್ನು ಮುಂದಿನ ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ನಾನು ನಿಮಗೋಸ್ಕರ ತರ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನನ್ನ ಯೂಟ್ಯೂಬ್ ತರಗತಿಗಳು ನನ್ನ ಓನ್ ಚಾನಲಲ್ಲಿರ್ತದೆ, ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅನ್ನುವಂಥದ್ದು. ಇದು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರ್ತದೆ, ನೀವು ಕೂಡ ಜಾಯ್ನ್ ಆಗ್ಬೋದು. RCC 10 ಆಗಿರ್ಬೋದು, ರಮೇಶ್ ಲೈವ್ ಆಗಿರ್ಬೋದು, ಈ ಎರಡು ರೆಫರ್ ಕೂಡ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಸರಿನಾ? ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಮುಂದಿನ ಒಂದು ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.